नमस्कार ನಾನು ಇವತ್ತ ಪತ್ರಿಕಾ ಗೋಷ್ಠಿ ಕರೆದ ಉದ್ದೇಶ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ದೇಶದ ಉದ್ದಕ್ಕೆ ಭಾರತ್ ಜೋಡೋ ಹೆಸರಿನ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಪಾದಯಾತ್ರೆ ಪಾದಯಾತ್ರೆ ಇವತ್ತು ಅಧಿಕೃತವಾಗಿ ತುಮಕೂರು ಜಿಲ್ಲೆಗೆ ಎಂಟ್ರಿ ಆಗಿದೆ ನಾನು ಕೂಡ ಬೆಳಗ್ಗೆ ಅದರ ವಾಯುಸಂದ್ರ ಹತ್ರ ಭಾಗವಹಿಸಿ ಸ್ವಾಗತ ಕೋರಿ ಇಲ್ಲಿ ಬಂದಿದ್ದೀನಿ ಈ ಶಿರಾ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿಯ ಕಾರ್ಯಕರ್ತರನ್ನ 10ನೇ ತಾರೀಕು ಬೆಳಗ್ಗೆ 6:30ಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಭೋಜಕಟ್ಟೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ವ್ಯಕ್ತಿ ಎಂಡಾಗೋರು ನಡೆಯುವವರೆಗೂ ಅಲ್ಲಿಗೆ ಜೋಡಿಸೋದು ಅಂತ ಹೇಳಿ ಪಕ್ಷ ತೀರ್ಮಾನ ಆಗಿರೋದ್ರಿಂದ ಈ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಕಾರ್ಯಕರ್ತರನ್ನ ಮತ್ತೆ ಸ್ನೇಹಿತರನ್ನ ಮತ್ತೆ ಕಾಂಗ್ರೆಸ್ ಪರವಾದಂತ ಮನಸಿರಂತ ಜನರನ್ನ ಸಾಮಾಜಿಕ ನ್ಯಾಯದ ಪರ ಇರಂತ ಜನರನ್ನ ಮತ್ತೆ ಕೋಮುವಾದದ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇದ್ದಾರೆ सिविल सोसाइटी मत वूप सम समाज कल संघटने आ कार्यक्रम के पागो रीति नान व्यवस्थे मत अद्व करियर मध्यम गोष्ठी कहो विचार मुझे ना पत्रिका कल ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದರು ಈ ದೇಶದ ಮತ್ತೆ ಈ ಜಗತ್ತಿನ ಯಾವುದೇ ನಾಯಕ ಇಷ್ಟು ದೊಡ್ಡ ಟಾಸ್ಕ್ ನ ತಗೊಂಡಿಲ್ಲ 3700 ಚಿತ್ರೆ ಅಂದ್ರೆ 3700 ಉತ್ತರ ಕಿಲೋಮೀಟರ್ ನ ಪಾದಯಾತ್ರೆ ಮುಖಾಂತರ ಈ ದೇಶದ ಉದ್ದಕ್ಕೆ ಸಂಚಾರ ಪಾದಯಾತ್ರೆ ಮುಖಾಂತರ जनर भेटिया कष्ट सुख मत अनुभव समस्े आलसी मुखामुखी आगे अंत तीर्मान कई मत राहुल गांधी फैमिली बैकग्राउंड नोड़े देश अति हेच्चु वर्ष आल्विके कुटुंब ಆರ್ಥಿಕವಾಗಿ ಬಹಳ ಬಹಳ ಸದೃಢವಾಗಿರುವ ಕುಟುಂಬ ಈ ದೇಶದ ಚರಿತ್ರೆ ಓದಿರೋರು ಗೊತ್ತಿದೆ ಈ ದೇಶಕ್ಕೆ ಸಾವಿರಾರು ಕೋಟಿ ಆಸ್ತಿ ಮತ್ತೆ ಸಂಪತ್ತನ್ನ ದೇಶಕ್ಕೆ ಕೊಡುಗೆ ಕೊಟ್ಟಂತ ಕುಟುಂಬ ಅವರು ಅಧಿಕಾರದ ದೃಷ್ಟಿನೇ ಯೋಚನೆ ಮಾಡೋದಾಗಿದ್ರೆ ಬಹಳ ಕಂಫರ್ಟಬಲ್ ಆಗಿ ರಾಜಕಾರಣನ ಸ್ಪೋರ್ಟಿವ್ ಆಗಿ ಐ ಮೀನ್ಸ್ ಗೆಲ್ಲಬಹುದು ಸೋಲಬಹುದು ರಾಜಕಾರಣದ ಇದೇ ಇರುತ್ತೆ ಅಂತ ತಗೋಬಹುದು ಆದರೆ ಅವರು ಈ ತರದ್ದು ಒಂದು ಬಹಳ ಸಾಹಸಮಯ ಕೆಲಸಕ್ಕೆ ಕೈ ಇಟ್ಟಿದ್ದು ಬಹಳ ಅಪ್ರಿಷಿಯೇಟ್ ಮಾಡುವಂತ ವಿಚಾರ ಮತ್ತೆ ರಾಹುಲ್ ಗಾಂಧಿ ಅವರು ಈ ದೇಶದ ಅತ್ಯಂತ ಮುಜುಗರ ಅವಮಾನ ದ್ವೇಷಕ್ಕೆ ಒಳಗಾಗಿರುತ್ತಾರೆ ಆದ್ರೆ ಯಾರಾದರೂ ವ್ಯಕ್ತಿ ವೈಯಕ್ತಿಕವಾಗಿ ಯೋಚನೆ ಮಾಡಿದ್ರೆ ಇದನ್ನ ಯಾವುದನ್ನು ಎದುರಿಸಲ್ಲ ತಾನು ನಂಬಿರ ಸಿದ್ಧಾಂತ ತನ್ನ ನಂಬಿರ ಜನರ ತನ್ನ ಪಕ್ಷವನ್ನು ನಂಬಿರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅವರ ಏಳಿಗೆಗೆ ಸ್ಪಂದಿಸಬೇಕು ಅವರ ಉದ್ಧಾರಕ್ಕೆ ದುಡಿಬೇಕು ಮತ್ತೆ ಅವರ ಅವಕಾಶಗಳ ಪರವಾಗಿ ನಾನು ಇರಬೇಕು ಅಂತ ತೀರ್ಮಾನ ಮಾಡಿದ ಮನುಷ್ಯ ಮಾತ್ರ ಇಂತ ದೊಡ್ಡ ಸಾಹಸಕ್ಕೆ ಕೈಡಕ್ಕೆ ಸಾಧ್ಯ ಮತ್ತೆ ರಾಹುಲ್ ಗಾಂಧಿ ಅವರು ನಡೆಯಕ್ಕೆ ಶುರುವಾದಾಗ ಏನೆಲ್ಲ ವಿದ್ಯಮಾನಗಳು ನಡೆಯುತ್ತಿದೆ ಮತ್ತೆ ಅದು ಪಾದಯಾತ್ರೆ ಹೆಂಗೆ ಯಶಸ್ಸಾಗ್ತಿದೆ ಅಂತ ಮಾಧ್ಯಮದ ಮುಖಾಂತರ ನೀವು ಕೂಡ ಗಮನಿಸುತ್ತೀರಾ ಅಂತ ನಾನು ಭಾವಿಸಿದ್ದೀನಿ ನೋಡಿ ನನಗೆ ರಾಹುಲ್ ಗಾಂಧಿ ಒಬ್ಬ ರಾಜಕಾರಣಿಯಾಗಿ ಕಾಣೋದಕ್ಕಿಂತ ಒಬ್ಬ ಸಂತನ ತರ ಕಾಣಿಸ್ತಾನೆ ಮನುಷ್ಯ ನಡೀತಾ ಇರೋದ್ರ ಮುಖಾಮುಖಿಯಾದಾಗ ಜನರ ಜೊತೆ ನಡ್ಕೊಳ್ಳೋ ರೀತಿ ಮತ್ತೆ ನಾನೂ ಸೇರಿಕೊಂಡು
ಹಲವು ಸಾರ್ವಜನಿಕರಿಗೆ ಅವರು ತುಂಬಾ ವೈಟ್ ಕಲರ್ ತುಂಬಾ ಸುಖದ ಸುಪತ್ತಿಗೆನಲ್ಲಿ ಬೆಳಕೊಂಡು ಜನರ ಕಷ್ಟ ಸುಖಕ್ಕೆ ಅವರು ಮುಖಾಮುಖಿ ಸ್ಪಂದನೆ ಮಾಡ್ತಾರೋ ಇಲ್ವೋ ಮತ್ತೆ ಅವರಿಗೆ ಭಾವನೆಗಳು ಮೀನ್ಸ್ ಅವರಿಗೆ ನಮ್ಮ ಕಷ್ಟ ಅವರಿಗೆ ತಟ್ಟುತ್ತೋ ಇಲ್ವೋ ಅನ್ನೋ ತರ ಜನ ಅಭಿಪ್ರಾಯ ಮತ್ತೆ ನನಗೂ ಆ ತರ ಅಭಿಪ್ರಾಯ ಇತ್ತು ಅವ್ರು ಒಂದು ಎರಡು ಮೂರು ಘಟನೆ ಮೀನ್ಸ್ ಈಗ ವ್ಯಂಗ್ಯ ಮಾಡೋರಿಗೆ ಕುಹುಕಿಗಳಿಗೆ ಮತ್ತೆ ವಿರೋಧನೆ ಮಾಡಬೇಕು ರಾಜಕಾರಣ ರಾಜಕಾರಣಕ್ಕೋಸ್ಕರ ರಾಜಕಾರಣ ಮಾಡಬೇಕು ಅಂತ ಜನಕ್ಕೆ ನನ್ನ ಉತ್ತರ ಇಲ್ಲ ಅವರು ಮಳೆನಲ್ಲಿ ನೆಂದು ನೆನಿತಾ ಇದ್ದ ಭಾಷಣ ಮಾಡ್ತಾ ಇದ್ದ ನಾನು ಗಮನಿಸಿದೆ ನಾನು ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಒಂದು ಕೊಡೆ ವ್ಯವಸ್ಥೆ ಮಾಡ್ಕೊಳ್ಳಕ್ಕಾಗಲ್ವಾ ಅಂತ ಯಾರಾದರೂ ಅನ್ಬೋದು ಹೌದಲ್ಲ ಫೆಸಿಲಿಟಿ ಇರಲ್ವಾ ಅನ್ಬೋದು ಅದು ಅದು ವಿರೋಧಿಗಳ ವಾದ ಆದ್ರೆ ಅದನ್ನ ನಿಜವಾಗಿ ಒಳ್ಳೆ ಮನಸ್ಸಿಂದ ನೋಡೋದಾದ್ರೆ ಒಳ್ಳೆ ಉದ್ದೇಶದಿಂದ ನೋಡೋದಾದ್ರೆ ಮತ್ತೆ ಅದೇ ತಾಯಿತನ ಇರೋರು ಯೋಚನೆ ಮಾಡೋದಾದ್ರೆ ನನ್ನ ಭಾಷಣ ಕೇಳಕ್ಕೆ ಎದುರುಗಡೆ ಕುಂತಿರೋರಿಗೆ ಕೊಡೆ ಇಲ್ಲ ಆಮೇಲೆ ನಾನು ಕೊಡೆ ಒಬ್ಬನೇ ಹಿಡಿದು ಕೊಡೆ ಹಿಡ್ಕೊಂಡು ಭಾಷಣ ಮಾಡಬೇಕಂತ ಇದೆಯಾ ಆ ರೀತಿ ಯೋಜನೆ ರಾಹುಲ್ ಗಾಂಧಿ ತಲೆಯಲ್ಲಿ ಒಳಿತಿದೆ ಅಂತ ಯಾಕೆ ಅನಿಸ್ತೀನಿ ಅಂತಂದ್ರೆ ಅವ್ರ ತಾಯಿಗೆ ಶೂ ಕಟ್ಟಿದ್ದು ಘಟನೆ ಹೇಳ್ತಾರ ಅದೇ ಕೋಯಿನ್ಸಿಡೆಂಟ್ ಅವತ್ತೇ ಒಂದು ಒನ್ ಅವರ್ ಟೂ ಅವರ್ ಇನ್ನೊಂದು ನಡೀತು ಇನ್ನೊಂದು ಯಾವುದೋ ಹೆಣ್ಮಗು ಬಿದ್ದೋಗೋದನ್ನ ನಾನು ತುಂಬಾ ಗಾಬರಿ ಪಟ್ಟರದ ಏನು ಅಂತಂದ್ರೆ ನಿಜವಾಗ್ಲೂ ರಾಜಕಾರಣ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ ಆ ಒಂದು ಹೆಣ್ಮಗು ಎಡವಿ ಏನು ಬೀಳೋ ಬೆಳಿಗ್ಗೆನ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಅಟೆಂಡ್ ಮಾಡಿ ಸ್ಟೈಲ್ ಇತ್ತಲ್ಲ ಅಲ್ಲಿ ನೂರಾರು ಜನ ಸಾವಿರಾರು ಜನ ಇದ್ರು ಕೂಡ ಅವರು ಅಂತ ಹಿನ್ನೆಲೆಯಿಂದ ಬಂದು ಒಂದು ಜೀವದ ಮೇಲೆ ನೋವಿನ ಮೇಲೆ ಹೆಂಗೆ ಅವರು ಸ್ಪಂದನೆ ಮಾಡಿದ್ರು ಅಂದ್ರೆ ನೋಡಿದ್ರೆ ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ಆ ಹೆಣ್ಮಗುನ ದಬ್ಬಕೊಂಡು ಅಟೆಂಡ್ ಮಾಡಿದ್ದು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ನೋಡಿ ಗಮನಿಸಿದ್ದೀರ ನೀವು ಅಲ್ಲಿರೋ ಕಾರ್ಯಕರ್ತರಿಂದ ಅವ್ರು ಬೇಗ ರಿಯಾಕ್ಟ್ ಮಾಡ್ತಾರೆ ಆಕ್ಚುಲಿ ನ್ಯಾಷನಲ್ ಲೆವೆಲ್ ಲೀಡರ್ಸ್ ತುಂಬಾ ಪೊಲೀಸ್ ನ ಮತ್ತೆ ಪ್ರೋಟೋಕಾಲ್ ಸರಪಳಿ ಒಳಗಡೆ ಬದುಕ್ತಿರ್ತಾರೆ ಆಕ್ಚುಲಿ ಸಡನ್ ಆಗಿ ರಿಯಾಕ್ಟ್ ಮಾಡಿ ಕೆಲವರೆಲ್ಲ ಫೋಟೋ ಹೊಡಿಸ್ಕೊಳಕ್ಕೆ ಸೋಷಿಯಲ್ ಮೀಡಿಯಾಗೆ ಏನಾದ್ರು ಇನ್ಸಿಡೆಂಟ್ ಗಳು ಇವೆಂಟ್ ಗಳು ಮಾಡ್ತಾರೆ ಕಾಲದಲ್ಲಿ ಅದು ತುಂಬಾ ಹಾರ್ಡ್ಲಿ ಅವರು ಬಿಹೇವ್ ಮಾಡಿದ್ರು ಅಂತ ನನಗೆ ಅನಿಸ್ತು ಮತ್ತೆ ದೇಶ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಆಡಳಿತ ನಡೆಸತಕ್ಕಂಥ ಬಿಜೆಪಿ ಇವರು ದೇಶ ಮತ್ತೆ ರಾಜ್ಯವನ್ನ ಜಾತಿ ಜಾತಿಗಳ ನಡುವೆ ಕನಕ ಸೃಷ್ಟಿಸಿ ಕೋಮು ಭಾವನೆಗಳನ್ನ ಕೇಳಿಸಿ ನೋಡ್ರಿ ಅವ್ರೇನ್ ಮಾತಾಡ್ತಾರೆ ಮಸೀದಿ ಪಾಕಿಸ್ತಾನ ಮುಸ್ಲಿಂ ವಿಚಾರ ಇಜಾರು ಅಲಾರು ಟೋಪಿ ಇಷ್ಟೇ ವಿಚಾರ ಅವರು ಅದನ್ನ ದಾಟಿ ಏನೂ ಅವರಿಲ್ಲ ಅಂದ್ರೆ ಉದಾಹರಣೆಗೆ ಅವ್ರು ಎಲ್ಲಾರು ಒಂದು ಡ್ಯಾಮ್ ಕಟ್ತೀವಿ ಅಂತ ಹೇಳಿರೋದಾಗಿ ಒಂದು ರೋಡ್ ಮಾಡ್ತೀವಿ ಅಂತ ಹೇಳಿರೋದು ಶಾಲೆ ರಸ್ತೆ ಮೂಲಭೂತ ಸೌಲಭ್ಯ ಬಿಜೆಪಿಯವರು ಬಾಯಿಗೆದ್ದಾರು ಸಾಮಾಜಿಕ ನ್ಯಾಯ ದಲಿತರು ಬಡವರು ಹಿಂದುಳಿದವರು ರೈತರು ಹೆಣ್ಮಕ್ಳು ವಿಚಾರ ಎಲ್ಲರೂ ಸಾರ್ವಜನಿಕವಾಗಿ ಮಾತಾಡಿರೋದು ನೀವು ಗಮನಿಸಿದಿರಾ ಅವ್ರು ಈ ರೀತಿ ಅಂದ್ರೆ ಸಮಾಜದಲ್ಲಿ ಅಶಾಂತಿ ಮೂಡಿಸೋದ್ರ ಮುಖಾಂತರ ಮತ್ತೆ ಕೋಮು ಕೋಮುಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನ ಮೂಡಿಸೋದ್ರ ಮುಖಾಂತರ ರಾಜಕಾರಣ ಮಾಡಬಹುದು ಅಂತ ಹೇಳಿ ತಿಳುವಳಿಕೆ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅವ್ರ ಮಧ್ಯದಲ್ಲಿ ಇವತ್ತ ಕರ್ನಾಟಕದಲ್ಲಿ 40% ಸರ್ಕಾರ ಕಾಮನ್ ಮ್ಯಾನ್ ರೀಚ್ ಆಗಿದೆ ಜನಜನಿತ ಆಗಿದೆ ಎಳ್ಳೆಳ್ಳಿ ಮಾತಾಡ್ತಾರೆ 40% 40% ಮತ್ತೆ ದೇಶದ ವ್ಯವಸ್ಥೆ ನೋಡ್ತಾ ಇದ್ರೆ ಏನು ನಮ್ಮ ಹಿರಿಯರು ಮತ್ತೆ ನಮ್ಮ ಪೂರ್ವಜರು ಮತ್ತೆ ನಮ್ಮ ಮುಂಚೆ ಸರ್ಕಾರ ಮಾಡಿ ಆಳ್ವಿಕೆ ಮಾಡಿರೋರು ಈ ದೇಶದ ಏನೆಲ್ಲ ಸಂಸ್ಥೆಗಳನ್ನ ಸಾರ್ವಜನಿಕ ಉದ್ಯಮಗಳನ್ನ ಕಟ್ಟಿದ್ರು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ರು ಏನೆಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಟಿದ್ರು ಅವನ್ನೆಲ್ಲ ಮಾರ್ತಾ ಹರಾಜಿಟ್ಕೊಂಡು ದೇಶ ನಡೆಸುವಂತ ಪರಿಸ್ಥಿತಿ ಒಳಗಡೆ ಮತ್ತೆ ನಿಮ್ಗೆ ಗೊತ್ತಿರಲಿ ಇದನ್ನ ಮಾತ್ರ ನಾನು ವಿಶೇಷವಾಗಿ ಗಮನಿಸ್ತಿರೋದು ಏನು ಅಂತಂದ್ರೆ ಈ ಕೇಂದ್ರ ಮತ್ತೆ ರಾಜ್ಯ ಮತ್ತೆ ವಿಶೇಷವಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ಒಂದು ಜಾತಿ ಒಂದು ಜಾತಿ ಒಂದು ಧರ್ಮ ಒಂದು ಧರ್ಮದ ನಡುವೆ ಸೋದರ ಭಾವನೆ ಐಕ್ಯತೆ ಒಟ್ಟಾಗಿ ಶಾಂತಿಯಿಂದ ಬಾಳಬೇಕು ಅನ್ನೋ ವಾತಾವರಣನೇ ಹಾಳು ಮಾಡಿದ್ದಾರೆ ಎಲ್ಲರೂ ಮನುಷ್ಯನ ಈಗ ಅವನ ಐಡೆಂಟಿಟಿಯಿಂದ ನೋಡೋದು ಹೊರತಾಗಿ ಬರೀ ಜಾತಿಯಿಂದ ಬರೇ ರಾಜಕಾರಣಕ್ಕೋಸ್ಕರ ಒಬ್ಬ ಮನುಷ್ಯನ ಬರೀ ಜಾತಿಯಿಂದ ಅಸೆಸ್ ಮಾಡೋಂತ ವಾತಾವರಣ ದೇಶದಲ್ಲಿ ಕಾಣಿಸಿದೆ ಧರ್ಮದ ಐಡೆಂಟಿಟಿಯಿಂದ ನೋಡೋಂತ ಪರಿಸ್ಥಿತಿ ಕಾಣಿಸಿದೆ ಇಂಥ ಕೋಮು ಭಾವನೆಗಳನ್ನ ಕೆರಳಿಸಿ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ
ಅಣ್ಣ ತಮ್ಮಿರ್ತಾರ ಸೋದರರು ಇದ್ದಿ ನೀವೆಲ್ಲ ಗೊತ್ತಿದೆ ಶಿರ ಬೇರೆ ಎಲ್ಲ ಚಿಕ್ಕಮಗಳಿ ಬೇರೆ ಎಲ್ಲ ಇಲ್ಲೆಲ್ಲ ಅಲ್ಪಸಂಖ್ಯಾತರು ಹಿಂದೂ ಮುಸ್ಲಿಂ ಎಲ್ಲ ಚಿಕ್ಕಪ್ಪ ಮಾಮ ಕಾಕ ಈತ ಈ ಬಿಸ್ನೆಸ್ ನ ಸಂಬಂಧಗಳು ಅಪ್ಪುಗಳಲ್ಲಿ ಪರಸ್ಪರ ಜೊತೆಲಿ ಕೂತು ಊಟ ಮಾಡ್ತಾ ಇತ್ತು ಅವ್ರ ಮನೆಗೆ ಇವ್ರ ಮನೆಗೆ ಈ ತರ ವಾತಾವರಣ ಇದ್ದ ಒಂಥರ ಏನೋ ಒಂಥರ ಭಾವನೆನ ಕೆರಳಿಸಿ ನಮ್ಮ ನಡುವೆ ವೈರತ್ವ ಮೂಡಿಸಂತ ವಾತಾವರಣ ನಿರ್ಮಾಣ ಮಾಡಿರೋ ಸಂದರ್ಭದಲ್ಲಿ ಈ ಭಾರತ್ ಜೋಡೋ ಅಂತಂದ್ರೆ ಈ ಇವರು ಏನು ಓಟಿಗಾಗಿ ಜನರನ್ನ ಮತ್ತೆ ಪ್ರದೇಶನ ಭಾಷೆ ನೀವು ನೋಡಿದ್ರಲ್ಲ ಒಂದ್ಸರಿ ನಮ್ಗೆ ಇದು ಹಿಂದಿ ರಾಷ್ಟ್ರೀಯ ಭಾಷೆ ಏರಬಹುದು ಮತ್ತೆ ಸೌತ್ ಇಂಡಿಯಾದವ್ರನ್ನ ರಾಜಕೀಯವಾಗಿ ಏನೋ ಒಂಥರ ಪರಕೀಯರು ನೋಡ್ಬೇಕು ಮತ್ತೆ ಹಿಂದೂ ಮುಸ್ಲಿಂ ಅಂತಂದ್ರೆ ಏನೋ ಎರಡನೇ ದರ್ಜೆ ಕೀಳು ಅನ್ನೋ ತರ ಭಾವನೆ ಮೂಢ ಸಂಖ್ಯೆ ಜನರನ್ನ ಪ್ರವೋಕ್ ಮಾಡೋದು ಇಂಥ ಮನಸ್ಸು ಮನಸ್ಸನ್ನ ಒಡೆತಾ ಇರೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಅನ್ನೋ ಹೆಸರಿನಲ್ಲಿ ಎಲ್ಲರ ಮನಸ್ಸನ್ನ ಎಲ್ಲ ಧರ್ಮದವ್ರನ್ನ ಎಲ್ಲ ಪ್ರದೇಶಗಳನ್ನ ಎಲ್ಲ ರಾಜ್ಯಗಳನ್ನ ಒಟ್ಟಾಗಿ ಹಿಡಿದಿಟ್ಟುಕೊಂಡು ಎಲ್ಲರೂ ಸೋದರಿಗೆ ಬಾಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದೇಶದ ಜೊತೆ ಪಾದಯಾತ್ರೆ ಮಾಡ್ತಾ ಇದಾರಲ್ಲ ಇಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ಸಿಗರು ಯಾರು ಸಮಾಜದ ಕನಸೊತ್ತಿರೋರು ಯಾರು ಸಾಮಾಜಿಕ ನ್ಯಾಯಕ್ಕೆ ಪರ ಇರೋರು ಯಾರು ಕೋಮುವಾದವನ್ನ ತೀವ್ರ ವಿರೋಧಿಸೋರು ಇವರೆಲ್ಲ ಅನಿವಾರ್ಯವಾಗಿ ನಾವು ರಾಹುಲ್ ಗಾಂಧಿನ ಕೈ ಜೋಡಿಸಲೇಬೇಕಾಗಿದೆ ಮತ್ತೆ ಅದರ ಯಶಸ್ಸಿಗೆ ದುಡಿಲೇಬೇಕಾಗಿದೆ ಇಲ್ಲ ನಮಗೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ದೇಶದಲ್ಲಿ ಒಳ್ಳೆ ವಾತಾವರಣ ಇರುತ್ತೆ ಅಂತ ನನಗೆ ಅನಿಸ್ತಿಲ್ಲ ಮತ್ತೆ ನಾನು ಉತ್ತಮ ನೆಮ್ಮದಿಯ ಸಮಾಜ ಉಳಿಯುತ್ತೆ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಇದು ಒಂದು ನ್ಯಾಷನಲ್ ಲೆವೆಲ್ ಈವೆಂಟ್ ಮತ್ತೆ ನಾವು ವಾಸ ಮಾಡ ನಮ್ಮ ಊರು ನಮ್ಮ ಕ್ಷೇತ್ರ ಇಲ್ಲಿ ನಾವು ಸಾಮಾಜಿಕ ನ್ಯಾಯ ಮತ್ತೆ ಸೋದರತೆ ಭಾವೈಕ್ಯತೆ ಕೆಲಸ ಮಾಡಬೇಕು ಇದು ದೇಶದ ಉದ್ದಕ್ಕೂ ಒಂದೇ ಈವೆಂಟ್ ನ ರೂಪಿಸಿರೋ ಸಂದರ್ಭದಲ್ಲಿ ಇಂಥ ಎಲ್ಲ ಜಾಗೃತ ಮನಸ್ಸುಗಳು ಅದರೊಟ್ಟಿಗೆ ಅವ್ರ ಜೊತೆ ಕೈ ಬಲಪಡಿಸಬೇಕು ಅವ್ರ ಜೊತೆ ಗುರುತಿಸ್ಕೋಬೇಕು ಹೆಜ್ಜೆ ಹಾಕಬೇಕು ಹೆಜ್ಜೆ ಹಾಕೋದ್ರ ಮುಖಾಂತರ ಅವ್ರನ್ನ ಬೆಂಬಲಿಸಬೇಕು ಅಂತ ಹೇಳಿ ಕೋರಕ್ಕೋಸ್ಕರ ನಾನು ಜಿಲ್ಲೆಗಳಲ್ಲಿ ಕರೆದಿದ್ದೀನಿ ಮತ್ತೆ ಇದರ ಮುಖಾಂತರ ಈ ಕ್ಷೇತ್ರದ ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಗೆಳೆಯರು ಮತ್ತೆ ಈ ತರ ಸಿವಿಲ್ ಸೊಸೈಟಿ ಮತ್ತೆ ಒತ್ತಡ ಗುಂಪು ಯಾರಿದ್ದಾರೆ ಇವ್ರನ್ನೆಲ್ಲ ಅಲ್ಲಿ ಕೊಂಡೊಯ್ಯೋಸ್ಕರ ಎಲ್ಲ ರೀತಿಯ ವಾಹನ ಸೌಲಭ್ಯ ಮತ್ತೆ ಮೂಲಭೂತವಾಗಿ ಇನ್ನೇನು ಊಟ ತಿಂಡಿ ಅರೇಂಜ್ ಎಲ್ಲ ಮಾಡಿ ಅಣಿ ಮಾಡಬೇಕು ಅಂತೇಳಿ ತಯಾರಿ ಮಾಡೋಕ್ಕೋಸ್ಕರ ನಾನು ಎಲ್ಲರಿಗೂ ನಮಸ್ಕಾರ ಸರ್ ವಿಷ್ಣು ಸರ್.